ಎಸ್‌ಎವಿ ನ್ಯೂಸ್ಗೆ ಸ್ವಾಗತ. ಇಂದು ದಿನಾಂಕ 8/8/2021 ಮಾನ್ಯ ಪೊಲೀಸ್ ಅಧೀಕ್ಷಕರು ಬೀದರ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೀದರ್ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಡಾಕ್ಟರ್ ದೇವರಾಜ್ ಬಿ, ಡಿಎಸ್ಪಿ ಬಾಲ್ಕಿ, ರವೀಂದ್ರನಾಥ ಸಿಪಿಐ ಔರಾದ, ವೃತ್ತ ಸಂತಪುರ ಠಾಣೆಯ ಸಿದ್ದಲಿಂಗ ಪಿಎಸ್ಐ, ಚಂದ್ರಶೇಖರ್ ಪಿಎಸ್ಐ, ಕುಶಿನೂರು ಪೊಲೀಸ್ ಠಾಣೆ, ಸಂತಪುರ ಠಾಣೆಯ ಸಿಬ್ಬಂದಿಯವರಾದ ರಾಜ್ಕುಮಾರ್ ಸಿಎಸ್ಸಿ 849, ಸುನೀಲ್ ಕುಮಾರ್ ಸಿಎಚ್ಸಿ 695, ಅಂಬೇಡ್ಕರ್ ಸಿಎಸ್ಸಿ 936, ಪ್ರಕಾಶ್ ಸಿಪಿಸಿ 1490, ಶಿವಾನಂದ ಸಿಪಿಸಿ 1115, ಸದೋಜಾತ ಸಿಪಿಸಿ 1473, ಗುರುಲಿಂಗ ಸಿಪಿಸಿ 1487, ಮಲ್ಲಮ್ಮ ಎಸ್ಸಿ 530, ಮಾರುತಿರೆಡ್ಡಿ ಸಿಪಿಸಿ 1060, ಓಕ್ರಾಣ ಠಾಣ ಅಂಬರೀಷ್ ಸಿಎಚ್ಸಿ 617, ಕೊಟ್ರೋಶ ಸಿಪಿಸಿ 1344, ಹರೀಶ ಸಿಪಿಸಿ 1746, ಔರಾದ ಠಾಣೆ ಮಹೇಶ್ ಎಪಿಸಿ 521, ರೋಹಿದ ಸಿಎಚ್ಸಿ ಕುಶ್ನೂರು ಠಾಣೆ, ಅಂಕುಶ ಸಿಪಿಸಿ ಸಿಪಿಐ ಕಮಲಾನಗರ, ವೃತ್ತಪ್ರಭು ಸಿಪಿಸಿ ಕುಶ್ನೂರು ಠಾಣೆ, ಸೂರ್ಯಕಾಂತ ಎಪಿಸಿ 285, ನರಸರೆಡ್ಡಿ ಸಿಪಿಸಿ 1634, ಔರಾದ ಠಾಣೆ ಹಾಗೂ ಪಂಚರೊಂದಿಗೆ ಖಚಿತ ಬಾತ್ಮಿ ಮೇರೆಗೆ ಹೈದರಾಬಾದ್ನಿಂದ ಕಮಲಾನಗರ ಕಡೆಗೆ ಸಾಗಿಸುತ್ತಿದ್ದಾಗ ವಡಂಗಾವ ಕಂದಗೋಳ ರೋಡ ಶಿವ ಫಂಕ್ಷನ್ ಆಲಾಸಿರ ಟೆಂಪೋ ನಂಬರ್ TS12UD 1094 ನೇದರಲ್ಲಿ ಸಾಗಿಸುತ್ತಿದ್ದ ಗಾಂಜಾವನ್ನು ಸದರಿ ಟೆಂಪೋವಿನ ಮೇಲೆ ದಾಳಿ ಮಾಡಿ 592 kg ಗಾಂಜಾ, 59,20,000 ರು ಹಾಗೂ ಟೆಂಪೋ ಜಪ್ತಿ ಮಾಡಿದ್ದು, ಹೀಗೆ ಒಟ್ಟು 64,20,000 ರು ಬೆಲೆಯುಳ್ಳದ್ದು ಜಪ್ತಿ ಮಾಡಿ ಆರೋಪಿತರಾದ ಓಂಕಾರ ತಂದೆ ಹನುಮಂತಪ್ಪ ಹಳೆಂಬೂರ, ಮುರಾಳ ಅನಿಲ್ ಕುಮಾರ್ ತಂದೆ ದಶರಥ ಪುಲೆ, ಕೋಣ ಮೆಳಕುಂದ, ಅಜಿ ಪಾಷಾ ತಂದೆ ರಸಿದಮಿಯ ಕುರೇಶಿ ಕಮಲಾನಗರ, ಅಸ್ಲಂ ತಂದೆ ಗೌಸುದ್ದೀನ್, ಜನತಾ ನಗರ ಬಾಲ್ಕಿರವರ ವಿರುದ್ಧ ಸಂತಪುರ ಪೊಲೀಸ್ ಠಾಣೆ ಗುನ್ನೆ ನಂಬರ್ 57/2021 ಕಲಂ 20B-2C 25NDPS ಆ್ಯಕ್ಟ್ ನೇದರ್ ಪ್ರಕಾರ ಪ್ರಕರಣ ದಾಖಲಾಗಿದ್ದು, ಸದರಿ ಪ್ರಕರಣದಲ್ಲಿ ಆರೋಪಿತರನ್ನು ಬಂಧಿಸಿ ಮಾಲನ್ನು ಜಪ್ತಿಪಡಿಸಿಕೊಳ್ಳಲು ಎಲ್ಲ ಅಧಿಕಾರಿ ಸಿಬ್ಬಂದಿಯವರನ್ನು ಮಾನ್ಯ ಪೊಲೀಸ್ ಅಧೀಕ್ಷಕರು ಬೀದರ್ ಅವರು ಶ್ಲಾಘಿಸಿರುತ್ತಾರೆ. ವರದಿ ಇಸವೆ ನ್ಯೂಸ್ ಬೀದರ್. ಹೆಚ್ಚಿನ ಮಾಹಿತಿಯನ್ನು ಯಾಕಂದ್ರೆ ಕಳೆದ ಬಾರಿನ 1.5 ಕ್ವಿಂಟಲ್ ಸಿಕ್ಕಿದೆ ಸರ್ ಗಾಂಜಾ, ಅದನ್ನು ಇದನ್ನ ಇಲ್ಲಿಂದ ಬೇರೆ ಕಡೆ ಸಾಗಿಸ್ತಾ ಇದ್ರು. ಯಾಕಂದ್ರೆ ಆ ಕಡೆ ನಮ್ಮಲ್ಲಿ ಕನ್ಸಂಪ್ಷನ್ ಇಷ್ಟೊಂದು ಇಲ್ಲ, ಬಟ್ ಅದು ಬೇರೆ ಬೇರೆ ಜಾಗಗಳಿಗೆ ಬೇರೆ ನಮ್ಮದು ಈಗ ಬಾರ್ಡ್ರಿಂಗ್ ಡಿಸ್ಟ್ರಿಕ್ಟ್ ಆಗಿರೋದ್ರಿಂದ ಇಲ್ಲಿಂದ ನಮ್ಮದು ಟ್ರೈ ಜಂಕ್ಷನ್ ಇದೆ, ಮೂರು ರಾಜ್ಯಗಳ ಬಾರ್ಡ್ರ್ ಇದೆ, ಅಂದರೆ ತೆಲಂಗಾಣ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಇರೋದ್ರಿಂದ. ಸೊ ಈ ಒಂದು ಭಾಗದಲ್ಲಿ ಟ್ರೆಡಿಷ್ನಲಿ ಮೊದಲಿಂದನೂ ಈ ರೀತಿ ಹೆಚ್ಚಿಗೆ ಗಾಂಜಾವನ್ನು ಹೊರಗಡೆಯಿಂದ ತರೋದು, ಇಲ್ಲಿ ಸ್ಟೋರ್ ಮಾಡೋದು, ಇಲ್ಲಿಂದ ಬೇರೆ ಕಡೆ ಸಾಗಾಟ ಮಾಡೋದು ನಡ್ಕೊಂಡು ಬಂದಿದೆ. ಈ ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳಾಗಿದೆ. ಸೊ ಇದು ಕೂಡ ಅದೇ ರೀತಿ ಮಾಡಲಿಕ್ಕೆ ಇವರು ತಂದಿದ್ದಾರೆ ಅಂತ ನಮ್ಮ ಒಂದು ಈಗ ಇಲ್ಲಿವರೆಗೂ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದೆ. ಇಲ್ಲಿಂದ ಅವರು ಬೇರೆ ಕಡೆ ಅವ್ರಿಗೆ ಯಾರು ಕಸ್ಟಮರ್ ಸಿಗ್ತಾರೆ ಅವ್ರಿಗೆ ಮಾರಾಟ ಮಾಡಿ ಸಪ್ಲೈ ಮಾಡ್ತಾರೆ. ಯಾಕಂದ್ರೆ ಇದು ನಮ್ಮ ಔರಾದ ತಾಲೂಕು ಬಾರ್ಡರ್ ಪ್ರದೇಶ ಇದೆ ಸರ್, ಇಲ್ಲಿ ಸಾಕಷ್ಟು ಅರಣ್ಯ ಪ್ರದೇಶವೂ ಇದೆ, ಯಾಕಂದ್ರೆ ಇಲ್ಲೇ ಗಾಂಜಾ ಬೆಳೀತಿರ್ಬೋದು ಶಂಕೆನೂ ಇಂಥದ್ದು ಇದೆ. ಇಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೀತಿರೋದು ಇಲ್ಲ. ನಾವು ಹಿಂದೆ ಕೂಡ ಕೆಲವು ಕೇಸಸ್ ಮಾಡಿದ್ದೀವಿ, ಅಲ್ಲಿ ಅಲ್ಲಿ ಕಬ್ಬಿನ ಬೆಳೆ ಬಾಲ್ಕಿ ತಾಲೂಕಲ್ಲಿ ಆಗ್ಬೋದು, ಆ ಕಡೆ ಹುಣ್ಣಬಾದ್ ತಾಲೂಕಲ್ಲಿ ಕಬ್ಬು ಕಬ್ಬಿನ ಬೆಳೆಯಲ್ಲಿ ಬೆಳೀತಿರೋದು ಕೆಲವೊಂದು ಸ್ವಲ್ಪ ಮಟ್ಟಿಗೆ ಆಗಿದೆ. ಬಟ್ ಇದು ಪ್ಯಾಕಿಂಗು ಇದೆಲ್ಲ ನೋಡಿದ್ರೆ ಇದೆಲ್ಲ ಈ ಹಿಂದೆ ನಾವು ಎಷ್ಟು ಕೇಸಸ್ ಮಾಡಿದ್ದೀವಿ, ಭಾಳಷ್ಟು ಕೇಸಸ್ಸಲ್ಲಿ ಇದೇ ರೀತಿಯ ಪ್ಯಾಕಿಂಗ್ ಎಲ್ಲ ಇದೆ. ಇದೊಂಥರ ಅಲ್ಲಿ ಒಡಿಶಾ ಮತ್ತು ಆಂಧ್ರ ಬಾರ್ಡ್ರಲ್ಲಿ ಈ ಒಂದು ಏನಂತಾರೆ ಟ್ರೇಡ್ಮಾರ್ಕ್ ಪ್ಯಾಕೇಜಿಂಗ್ ಇದೆ. ಇದು ಯಾವುದೇ ವಾಸನೆ ಹೊರಗಡೆ ಬರದಂತೆ, ಸ್ಮೆಲ್ ಹೊರಗಡೆ ಬರದಂತೆ ಈ ರೀತಿ ಪ್ಯಾಕ್ ಮಾಡಲಾಗ್ತದೆ. ಮತ್ತು ಅದನ್ನು ಈಗ ತೊಗೊಂಬಂದಿರೋದು ನಾವು ಈಗ ಗಾಡಿಯನ್ನು ಕೂಡ ನಾವು ಜಪ್ತು ಮಾಡಿದ್ದೀವಿ. ಇಲ್ಲೇ ಬೆಳೆದು ಇಲ್ಲೇ ಇರೋದಾದರೆ ನಾವು ಅವ್ರ ಗಾಡಿಯಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ನಮ್ಗೆ ಈಗ ಸದ್ಯದ ಮಾಹಿತಿ ಪ್ರಕಾರ ಇದು ಆ ಕಡೆ ಆಂಧ್ರದಿಂದ ತಂದಿದ್ದಾರೆ ಅಂತ. ಇದು ಒಂದ ಗ್ಯಾಂಗ್ ಮಾಡ್ತಾ ಇದೆ ಅಂತಾರೆ, ಹೆಂಗೆ ಸರ್ ಇದು? ಯಾಕಂದ್ರೆ ಪ್ಯಾಕಿಂಗ್ ಅನ್ನೋದು ಪ್ರತಿ ಹಾಂ ಅಲ್ಲಿ ಹೇಳಲಿಕ್ಕಿಲ್ಲ, ಅದು ನಾವು ಇದನ್ನ ಮಾಹಿತಿಯನ್ನು ತಲೆ ಹಾಕ್ಬೇಕಾಗಿದೆ. ಅಲ್ಲಿ ಒಂದೇ ಗ್ಯಾಂಗ್ ಮಾಡ್ತಾರೋ ಅಥವಾ ಇನ್ನೂ ಹೆಚ್ಚಿನ